ಈ ಮಧ್ಯೆ ರಾಜ್ಯಪಾಲರ ದೆಹಲಿ ಭೇಟಿ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಲೋಕಸಭಾ ಸ್ಪೀಕರ್ ಅನ್ನ ಭೇಟಿಯಾಗಿದ್ದಾರೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಸ್ಪೀಕರ್ ಓಂ ಬಿರ್ಲಾ ಜೊತೆ ರಾಜ್ಯಪಾಲ ಗೆಹ್ಲೋಟ್ ಚರ್ಚಿಸಿದ್ದಾರೆ. ಕೆಲವು ಕೇಂದ್ರ ಸಚಿವರುಗಳನ್ನ ಕೂಡ ಭೇಟಿಯಾಗಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಬಗ್ಗೆ ಚರ್ಚೆನ, ದೆಹಲಿಯಲ್ಲಿ ಕಾನೂನು ತಜ್ಞರ ಅಭಿಪ್ರಾಯವನ್ನ ರಾಜ್ಯಪಾಲರು ಪಡೆದ್ರ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋದ್ರಿಂದ ಆಗೋ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿದಾರ. ಭಾರಿ ಕುತೂಹಲ ಮೂಡಿಸ್ತಾ ಇದೆ ಈ ದೆಹಲಿ ಭೇಟಿ. ಒಂದು ಕಡೆ ರಾಜ್ಯಪಾಲರು ಸಿಎಂಗೆ ಕೊಟ್ಟಿರುವಂತಹ ನೋಟಿಸ್ ಸಂಬಂಧಪಟ್ಟಂತೆ ರಾಜ್ಯ ಸಂಪುಟ ನಿರ್ಣಯ ಕೈಗೊಳ್ಳೋದ್ರಲ್ಲಿದೆ, ಇತ್ತ ದೆಹಲಿಗೆ ಭೇಟಿ ಕೊಟ್ಟಂತಹ ರಾಜ್ಯಪಾಲರು ಲೋಕಸಭಾ ಸ್ಪೀಕರ್ ಭೇಟಿಯಾಗಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಜೊತೆ ಚರ್ಚೆಯನ್ನ ನಡೆಸಿದ್ರು. ಕೆಲವು ಕೇಂದ್ರ ಸಚಿವರುಗಳನ್ನ ಭೇಟಿಯಾದ್ರು. ಕಾನೂನು ತಜ್ಞರ ಅಭಿಪ್ರಾಯವನ್ನ ದೆಹಲಿಯಲ್ಲಿ ರಾಜ್ಯಪಾಲರು ಪಡೆದ್ರ. ಹಾಗಿದ್ರೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋ ಬಗ್ಗೆ ಚರ್ಚೆ ನಡೆಸಿದ್ರ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಆಗೋ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯಾಗಿದೆಯಾ? ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಾಜ್ಯಪಾಲರ ದೆಹಲಿ ಭೇಟಿ ಭಾರಿ ಕುತೂಹಲ ಮೂಡಿಸ್ತಾ ಇದೆ, ಸಿದ್ದರಾಮಯ್ಯಗೆ ನೋಟಿಸ್ ಕೊಟ್ಟಿದ್ದಾರೆ, ಇನ್ನು ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ರೆ ಹೇಗೆ ಅನ್ನುವಂತ ಒಂದು ಕುತೂಹಲ ಇರುವಂತದ್ದು. ಈ ಭೇಟಿ ನೋಡ್ತಾ ಹೋದ್ರೆ ಅಂತದೊಂದು ಸಾಧ್ಯತೆಗಳು ಕಂಡು ಬರ್ತಿದೆಯಾ ಅಂತ? ಪ್ರತಿಭಾ ನೋಡಿ, ಟಿಜೆ ಅಬ್ರಾಹಂ ಸಾಮಾಜಿಕ ಕಾರ್ಯಕರ್ತ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಈ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ಎರಡು ಬೆಳವಣಿಗೆಗಳು ಪ್ರಮುಖವಾಗಿ ನಡೆದಿವೆ. ಒಂದು, ರಾಜ್ಯಪಾಲರು ಮೊದಲು ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದು ಕೇಳಿದ್ರು ಇಡೀ ಪ್ರಕರಣದ ಮಾಹಿತಿ ಏನು ಅಂತಕ್ಕಂಥದ್ದು. ಅದಾದ ನಂತರ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದ್ರು ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರದು ಅನ್ನೋದನ್ನ ವಿವರಿಸಿ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಆ ಕಾರಣದಿಂದ ಒಂದು ರೀತಿಯಾಗಿರ್ತಕ್ಕಂಥ ರಾಜಕೀಯ ಸಂಚಲನ ಕೂಡ ಉಂಟಾಗ್ತಿದೆ. ಆದ್ರೆ ಈ ಪ್ರಕರಣದಲ್ಲಿ ಮುಖ್ಯವಾಗಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಕಾನೂನಿನ ಅಭಿಪ್ರಾಯ ಏನು. ಹೀಗಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ದಿಲ್ಲಿ ಭೇಟಿ ಏನಿದೆ ಅದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಕೇವಲ ಕಾನೂನಿನ ಅಭಿಪ್ರಾಯ ತೆಗೆದುಕೊಳ್ಳಿಕ್ಕೆ ರಾಜ್ಯಪಾಲರು ದಿಲ್ಲಿಗೆ ಹೋಗಿಲ್ಲ. ರಾಜ್ಯಪಾಲರು ದಿಲ್ಲಿಗೆ ಹೋಗಿರ್ತಕ್ಕಂಥದ್ದು ರಾಷ್ಟ್ರಪತಿಗಳ ಕರೆದ ಎರಡು ದಿನಗಳ ಒಂದು ರಾಜ್ಯಪಾಲರ ಸಭೆಗೆ ಹೋಗಿದ್ದಾರೆ. ಆದ್ರೆ ನಿನ್ನೆ ಪಾರ್ಲಿಮೆಂಟ್ಗೆ ಹೋಗಿ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಥಾವರ್ಚಂದ್ ಗೆಹ್ಲೋಟ್, ಜೊತೆಗೆ ಕೆಲ ಕೇಂದ್ರೀಯ ನಾಯಕರನ್ನ ಕೂಡ ಭೇಟಿಯಾಗಿದ್ದಾರೆ, ಜೊತೆಗೆ ಕಾನೂನು ತಜ್ಞರ ಸಲಹೆಯನ್ನ ಕೂಡ ರಾಜ್ಯಪಾಲರು ದಿಲ್ಲಿಯಲ್ಲಿ ಪಡೀತಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ನೋಟಿಸ್ ಅನ್ನ ನೀಡಿದ ನಂತರ ಮುಖ್ಯಮಂತ್ರಿಗಳು ಏನು ಉತ್ತರ ನೀಡುತ್ತಾರೆ ಅನ್ನೋದಾದ್ಮೇಲೆ ಕಾಸ್ ಆಫ್ ಆಕ್ಷನ್ ಆಗ್ಬೇಕಾಗಿರ್ತಕ್ಕಂಥದ್ದು ರಾಜ್ಯಪಾಲರ ಕಡೆಯಿಂದ. ಹೀಗಾಗಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಉತ್ತರಕ್ಕೆ ಸ್ಯಾಟಿಸ್ಫೈ ಆಗ್ತಾರ, ಸ್ಯಾಟಿಸ್ಫೈ ಆಗದೆ ಹೋದ್ರೆ ಹೇಗೆ? ಯಾಕಂದ್ರೆ ಇಡೀ ಪ್ರಕರಣ ಒಂದ್ ವೇಳೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೊಟ್ಟರು ಕೂಡ ಅದಕ್ಕೊಂದು ಜುಡಿಷಿಯಲ್ ಸ್ಕ್ರೂಟ್ನಿ ಇರುತ್ತೆ. ನ್ಯಾಚುರಲಿ ಮುಖ್ಯಮಂತ್ರಿಗಳು ಆಗ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ಅದ್ರ ಬಗ್ಗೆ ಏನ್ ಹೇಳುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಹೀಗಾಗಿ ಫ್ರಿವ್ಲಸ್ ಕಂಪ್ಲೇಂಟ್ಸ್ ನ ಆಧಾರದ ಮೇಲೆ ನೀವು ಮುಖ್ಯಮಂತ್ರಿಗಳಿಗೆ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ರಾಜ್ಯಪಾಲರ ಯಾವುದೇ ನಿರ್ಣಯ ಅದು ಕೋರ್ಟ್ಗಳಿಗೆ ಹೋಗುತ್ತೆ. ಆ ಕಾರಣದಿಂದ ಕಾನೂನು ಸಾಧಕ ಬಾಧಕ ಏನು, ಒಂದು ಪೊಲಿಟಿಕಲ್ ಸಾಧಕ ಬಾಧಕಗಳು ಅದು ರಾಜಕಾರಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಆದ್ರೆ ಇದರಲ್ಲಿ ಕಾನೂನಿನ ಸಾಧಕ ಬಾಧಕಗಳು ಕೂಡ ಇವೆ. ಯಾಕಂದ್ರೆ ರಾಜ್ಯಪಾಲರಿಗೆ ಇರ್ತಕ್ಕಂಥ ಒಂದು ಅಧಿಕಾರದ ಅಡಿಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ ಸಂದರ್ಭದಲ್ಲಿ ಚುನಾಯಿತ ಸರ್ಕಾರವನ್ನ ಅಲುಗಾಡಿಸಿದ ಅಪಕೀರ್ತಿ ಕೂಡ ಬರುತ್ತೆ ಆ ಕಾರಣದ. ಮತ್ತು ಇನ್ನೊಂದು ಕೆಲ ಬೆಳವಣಿಗೆಗಳಿಂದ ನೋಡಿ, 2011ರಲ್ಲಿ ಎಚ್ ಆರ್ ಭಾರದ್ವಾಜ್ ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರ್ತಕ್ಕಂಥ ಸಂದರ್ಭ ಬೇರೆ, ಈಗಿನ ಸಂದರ್ಭ ಬೇರೆ. ಯಾಕಂದ್ರೆ ಈಗ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲೇ ಲೆಫ್ಟಿನೆಂಟ್ ಗವರ್ನರ್ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ನಂತರ ಇಡಿ ಅರವಿಂದ್ ಕೇಜ್ರಿವಾಲ್ ರನ್ನ ಬಂಧಿಸಿದ ನಂತರವೂ ಕೂಡ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ನೀಡ್ತಾ ಇಲ್ಲ. ಹಾಗಿರುವಾಗ ರಾಜ್ಯಪಾಲರ ಯಾವುದೇ ಒಂದು ನಿರ್ಣಯ ಒಂದು ರೀತಿ ಕೌಂಟರ್ ಪ್ರೊಡಕ್ಟಿವ್ ಆಗತ್ತಾ, ಅಥವಾ ಅದು ಪೊಲಿಟಿಕಲ್ ಅದರ ಔಟ್ಕಮ್ ಏನು ಅಂತಕ್ಕಂಥದ್ದನ್ನ ಕೂಡ ಗಣನೆಗೆ ತೆಗೆದುಕೊಳ್ಳದೆ ಯಾರೂ ಕೂಡ ಆ ರೀತಿಯ ನಿರ್ಣಯಗಳನ್ನ ತೆಗೆದುಕೊಳ್ಳಲ್ಲ. ಹೀಗಾಗಿ
ಮುಖ್ಯಮಂತ್ರಿಗಳ ಕಡೆಯಿಂದ ಉತ್ತರ ಬಂದ ನಂತರ ರಾಜ್ಯಪಾಲರ ಕಡೆಯಿಂದ ಯಾವ ಕಾಸ್ ಆಫ್ ಆಕ್ಷನ್ ಆಗುತ್ತೆ, ಅವ್ರೇನ್ ಮಾಡ್ತಾರೆ ಅಂತಕ್ಕಂಥದ್ದು ಇಡೀ ಪ್ರಕರಣದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ. ಪ್ರತಿಮಾ, ಪ್ರಶಾಂತ್, ಈಗಾಗಲೇ ಆಗ್ತಾ ಇರುವಂತಹ ರಾಜ್ಯದ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಬೆಳಿಗ್ಗೆ ಏನ್ ನಡೀತು, ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಎಲ್ಲ ಸಚಿವರುಗಳು ಭಾಗಿಯಾಗಿದ್ರು, ಆ ಬಳಿಕ ಈಗ ಸಂಪುಟ ಸಭೆ ಆರಂಭ ಆಗಿದೆ, ಅಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯ ಬಹಳ ಪ್ರಮುಖ ಆಗುತ್ತೆ. ಸುಳಿವು ಕೂಡ ಸಿಗ್ತಾ ಇದೆ ಈ ನೋಟಿಸ್ಗೆ ಆಕ್ಷೇಪಿಸಿ, ನೋಟಿಸ್ ಕೊಟ್ಟಿದ್ದೆ ಸರಿಯಲ್ಲ ಅಂತ ಆಕ್ಷೇಪಿಸಿ ಒಂದು ಉತ್ತರವನ್ನ ಕಳಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾದ ಪಕ್ಷದಲ್ಲಿ ಮುಂದೇನಾಗ್ಬೋದು? ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿರುತ್ತಲ್ವಾ ಈ ಮುಂದೆ ಏನ್ ಮಾಡ್ತಾರೆ ಅಂತ ಅನ್ನುವಂಥದ್ದು. ಹಾಗಾಗಿ ಒಂದೊಮ್ಮೆ ಈ ಹೀಗೆ ಹೇಳಿದ್ರು ಕೂಡ, ಇದನ್ನ ನೋಟಿಸ್ಗೆ ಆಕ್ಷೇಪವನ್ನ ಸಂಪುಟ ವ್ಯಕ್ತಪಡಿಸಿದ್ರು ಕೂಡ ಪ್ರಾಸಿಕ್ಯೂಷನ್ಗೆ ಅವರು ಅನುಮತಿ ಕೊಡದೇ ಇರುವಂತದ್ದನ್ನೇ ತಡೆಯೋದಕ್ಕಾಗಲ್ಲ. ಒಂದೊಮ್ಮೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೇ ಆದ್ರೆ ಮುಂದೇನು ಅನ್ನೋದು. ಪ್ರತಿಭಾ ನೋಡಿ, ಇದೊಂದು ಪೊಲಿಟಿಕಲ್ ಫೈಟ್ ಇದೆ, ಒಂದು ಲೀಗಲ್ ಫೈಟ್ ಕೂಡ ಇದೆ. ಈಗ ರಾಜ್ಯಪಾಲರು ವಿದಿನ್ ಹಿಸ್ ರೈಟ್ಸ್ ಟು ಗಿವ್ ನೋಟಿಸ್ ಟು ಚೀಫ್ ಮಿನಿಸ್ಟರ್, ಯಾಕಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಪ್ಲೇಂಟ್ ಗಳು ಬಂದಾಗ ಪಬ್ಲಿಕ್ ಡೊಮೈನ್ ನಲ್ಲಿ ಇರ್ತಕ್ಕಂಥ ವಿಷಯ ಮತ್ತು ಮುಖ್ಯಮಂತ್ರಿಗಳ ಪತ್ನಿಗೆ ಬಂದಿರತಕ್ಕಂಥ ಸೈಟ್ ಗಳ ವಿಷಯ, ಹೀಗಾಗಿ ಅದರ ಬಗ್ಗೆ ಯಾಕೆ ಪ್ರಾಸಿಕ್ಯೂಷನ್ ಕೊಡಬಾರದು ಅಂತಕ್ಕಂಥದ್ದನ್ನ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕೇಳಿರ್ತಕ್ಕಂಥದ್ದನ್ನ ನೀವು ಕೋರ್ಟ್ ಮೇಲೆ ಪ್ರಶ್ನಿಸಕ್ ಬರಲ್ಲ, ಬಿಕಾಸ್ ದಟ್ ಈಸ್ ನಾಟ್ ಅನ್ ಆಕ್ಷನ್. ಓಕೆ, ನಿಜವಾದ ಆಕ್ಷನ್ ಏನು ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರ್ತಕ್ಕಂಥದ್ದು. ಆ ಅನುಮತಿ ನೀಡಬೇಕಾದ್ರೆ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸ್ಕೊಳ್ಬೇಕಾಗತ್ತೆ, ಅವರಿಗೆ ಕಾನೂನಿನ ಸಲಹೆ ಪಡಿತಕ್ಕಂಥ ಅಧಿಕಾರವೂ ಕೂಡ ಇದೆ. ಹೀಗಿರುವ ಸಂದರ್ಭದಲ್ಲಿ ರಾಜ್ಯಪಾಲರ ಮುಂದಿನ ಹೆಜ್ಜೆ ಏನು ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಈ ನೋಡಿ, ಕ್ಯಾಬಿನೆಟ್ ಏನೇ ನಿರ್ಣಯಗಳನ್ನ ತೆಗೆದುಕೊಳ್ಬಹುದು, ರಾಜ್ಯಪಾಲರು ನೋಟಿಸ್ ಯಾಕೆ ಕೊಟ್ಟರು ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಬಹುದು. ಅದೊಂದು ಆ ಇಡೀ ಆಯಾಮ ಬೇರೆ. ಯಾಕಂದ್ರೆ ಈಗ ನೋಡಿ, ಸುಪ್ರೀಂ ಕೋರ್ಟ್ ಕಾವೇರಿ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ತಕ್ಕಂಥ ನಿರ್ಣಯ ಅಂತಿಮವಾಗಿರುತ್ತೆ ಹೊರತು ನಾವು ಕರ್ನಾಟಕದಲ್ಲಿ ಏನೇ ನಿರ್ಣಯ ತೆಗೆದುಕೊಂಡು ಕೂಡ ಅದು ಪರ್ಸೆಪ್ಷನ್ ದೃಷ್ಟಿಯಿಂದ ಸರಿ, ಆದ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧಕ ಬಾಧಕ ಇರಲ್ಲ. ಆ ಕಾರಣದಿಂದ ರಾಜ್ಯಪಾಲರು ಇದರಲ್ಲಿ ಏನ್ ನಿರ್ಣಯ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅವರ ದಿಲ್ಲಿ ಭೇಟಿಗೆ ಬಹಳಷ್ಟು ರಾಜಕೀಯ ಮಹತ್ವ ಕೂಡ ಇದೆ. ಅವರು ಯಾರನ್ನ ಭೇಟಿ ಆಗ್ತಾರೆ, ಕಾನೂನಿನ ಸಲಹೆಯನ್ನ ಪಡೀತಾರ, ಇವೆಲ್ಲ ವಿಷಯಗಳು ಜಾಸ್ತಿ ಚರ್ಚೆ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.